ಕುಶಾಲನಗರ ಪಟ್ಟಣ ಪಂಚಾಯಿತಿ ಕುಶಾಲನಗರದ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಸುಮಾರು 30ಕ್ಕೂ ಅಧಿಕ ಹಂದಿ ಚೌಗಿ ಮತ್ತು ಹಕ್ಕಿ ಪೆಕ್ಕೆ ಕುಟುಂಬವನ್ನ ನೆಲೆಯೂರುವಂತೆ ಮಾಡಿ ಸುತ್ತಮುತ್ತಲ ಪ್ರದೇಶ ಗಬ್ಬೆದು ನಾರುವಂತೆ ಮಾಡಿದ್ದು ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಅಶುಚಿತ್ವ ತಾಂಡವವಾಡ್ತಾ ಇದೆ ಎಂದು ಜಾತ್ರಾ ಮೈದಾನದ ಅಕ್ಕಪಕ್ಕದ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಮಾತಾಡಿದ ಅಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವಿಲ್ಲಿ ಗುಂಡ್ರಾವ್ ಬಡಾವಣೆಯಲ್ಲಿ ವಾಸವಾಗಿದ್ದೀವಿ. ಇಲ್ಲಿ ನಾಯಿಗಳಿಂದ ತುಂಬ ಕಾಟ ಆಯ್ತಾ ಉಂಟು. ನಮಗಿಲ್ಲಿ ನಡ್ಕೊಂಡು ಬರಲಿಕ್ಕೆಲ್ಲ ರಾತ್ರಿ ಒಬ್ಬೊಬ್ರು ಬರಲಿಕ್ಕೂ ಸಹ ಹೆದರಿಕೆ ಆಯ್ತಾ ಇದೆ. ಗುಡ್ಲವರಿಂದನೂ ಸಹ ಅರ್ಧ ನಮಗಿಲ್ಲಿ ಹೆದರಿಕೆ, ಯಾಕಂದರೆ ಸುಮಾರು ಒಂದು 25-30 ನಾಯಿಗಳಿದೆ. ಈ ಪಟ್ಟಣ ಪಂಚಾಯತಿಯವರು ಇದ್ದರೆ ಯಾವ ಅಧಿಕಾರಿಗಳು ನಮ್ಮ ಕಡೆ ಬಂದು ತಿರುಗಿ ನೋಡ್ತಾ ಇಲ್ಲ. ಕಸದ ವ್ಯಾನ್ ಅಂತೂ ನಮ್ಮ ಕಡೆಗೂ ಬರ್ತಾ ಇಲ್ಲ. ನಾವು ಎಲ್ಲಿ ಕಸ ಹಾಕೋದು? ಕರೆಂಟ್ ಇಲ್ಲ. ಮತ್ತೆ ರಾತ್ರಿ 9-10 ಗಂಟೆಗೆ ಒಬ್ಬೊಬ್ರು ಒಂಟಿ ಹೆಂಗಸು ನಡ್ಕೊಂಡು ಬರ್ಲಿಕ್ಕೆ ಹಾಕಿಲ್ಲ. ನಾಯಿಗಳು ತುಂಬಾ ಬೆರೆಸ್ಕೊಂಡು ಬರ್ತಾ ಇದಾವೆ. ಏನು ಯಾರು ಏನು, ನೀವ್ ಎಲ್ಲಿ ಮನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರ ಸಮೇತ ಹಿಂದೆ ಕೇಳ್ತಾ ಇರ್ತಾರೆ. ನಾವು ಅವ್ರನ್ನ ಎಷ್ಟೋ ಸಲ ಬಂದಿದ್ದು ನಮ್ಮ ಮನೆ ಸರ್ ಅಂತ ನಾವು ತೋರಿಸ್ಬಿಟ್ಟು ಹೋಗಿದ್ದೀವಿ. ಅವ್ರು ನಂಬ್ತಾ ಇಲ್ಲ. ಒಂದ್ಸಲ ಓನರೇ ಬಂದಿದ್ದು ನಮ್ಮ ಮನೇನೆ ಬಾಡಿಗೆಗಿರೋದು ಅಂತಾನು ಹೇಳಿದ್ದಾರೆ. ಬಾರಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅದಕ್ಕೆ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ತಲೆ ಕೆಡಿಸ್ಕೊಳ್ಳೋದು ಅಧಿಕಾರಿಗಳು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಕಡೆ ನಮ್ದು ಒಂದು 25-30 ಮನೆ ಇದೆ ಅಂತಾನೆ ಅವ್ರಿಗೆ ಇನ್ನೂ ಸಹ ಗೊತ್ತಿಲ್ಲ. ಓಟಿಗೆ ಆದ್ರೆ ಸಂಧಿ ಬಂದು ಏನೂ ನೋಡ್ತಾ ಇಲ್ಲ. ಎಲ್ಲರವ್ರನ್ನ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಕಾಮನ್ ಸೆನ್ಸೇ ಇಲ್ಲ. ಇಲ್ಲೇ ಬಂದು ಟಾಯ್ಲೆಟ್ ಹೆಂಗಸರಾಗ್ಲಿ ದೊಡ್ಡವರಾಗ್ಲಿ ರಾತ್ರಿ ಆಗತ್ತಿಗೆ ಮರದ ಹತ್ರನೇ ಬಂದು, ದೊಡ್ಡ ಗಂಡಸೆ ಮರದ ಹತ್ರ ಬಂದು ಮನೆ ಮುಂದೆ ಲೈಟ್ ಕಂಬದ ಹತ್ರನೂ ಬಂದು ಟಾಯ್ಲೆಟ್ ಮಾಡ್ತಾ ಇರ್ತಾರೆ. ಪ್ಲಸ್ ನಾಯಿ ಅಂತೂ ಹೊರಗಡೆ ತಿರ್ಗಾಡಕ್ಕಾಗಲ್ಲ. ನಮ್ಮ ಹೆಣ್ಮಕ್ಳಂತೂ ಹೊರಗಡೆ ಬಿಡಕ್ಕೆ ಆಗಲ್ಲ. ಹೆಂಗಸು ಮಕ್ಳು ತಿರ್ಗಾಡಕ್ಕೆ ಅಲ್ಲ, ದೊಡ್ಡ ದೊಡ್ಡ ಗಂಡಸರು ಬೇರೆ ಅಲ್ಲಲ್ಲೇ ಕುಡ್ಕೊಂಡಿರ್ತಾರೆ. ರಾತ್ರಿ ಮತ್ತೆ ಫುಲ್ ನಿದ್ರೆ ಮಾಡಕ್ಕೂ ಬಿಡಲ್ಲ. ರಾತ್ರಿ ಸಖತ್ತು ಬೊಬ್ಬೆ ಹೊಡಿತಾ ಇರ್ತಾರೆ. ಅವ್ರದೇ ಇಲ್ಲಿ ಅಲಮಾರಿ ಜನಾಂಗದ ಅಕ್ಕಿ ಪಿಕ್ಕಿ ಅವರು ಕೆಳಗೆ ಅವರಕೆರೆ ಪಕ್ಕದಲ್ಲಿದ್ದರು. ಅಲ್ಲಿ ಟೆಂಡರ್ಗೋಸ್ಕರ ಅಲ್ಲಿಂದ ಮೇಲೆ ಶಿಫ್ಟ್ ಮಾಡಿ ಕಾಲೇಜ್ ಪಕ್ಕಕ್ಕೆ ಬಂದಿದ್ದಾರೆ. ನಾವು ಅವರೊಂದು 25-30 ಮನೆಗಳಿದೆ. ನಮಗೆ ರಾತ್ರಿ ಬರಲಿಕ್ಕೆ ತುಂಬ ತೊಂದರೆ ಆಯ್ತದೆ. ಯಾಕೆಂತೇಳಿದ್ರೆ ಒಂದು 25-30 ನಾಯಿಗಳಿದೆ. ನಾಯಿ ಯಾವುದೇ ಬೈಕಲ್ಲಿ ಬರಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ರೀತಿ ತೊಂದರೆ ಕೊಡ್ತದೆ. ಅಲ್ಲಿಂದ ಇನ್ನೇನಂತೇಳಿದ್ರೆ ಇಲ್ಲಿ ಕಸಗಳು ರಾಶಿ, ಫುಲ್ ರಾಶಿ ಇದೆ ಇಲ್ಲಿ. ಅಷ್ಟು ಅಂದರೆ ಅಷ್ಟು ಸೊಳ್ಳೆ ಇಲ್ಲಿ ಇರಲಿಕ್ಕಾಗೋದಿಲ್ಲ. ಅಂಥ ಒಂದು ಇದು ಸ್ಮೆಲ್ಲು. ಇವ್ರಿಗೊಂದು ಯಾವುದೇ ರೀತಿ ಸೌಕರ್ಯ ಕೂಡ ಇವ್ರು ಮಾಡಿಕೊಟ್ಟಿಲ್ಲ.